ಮೈಸೂರಿನಲ್ಲಿ ಆಯೋಜಿಸಿರುವ ಬೃಹತ್ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಟಿ ನರಸೀಪುರ ಪಟ್ಟಣದ ಭೈರಾಪುರದಿಂದ ಎಡಗೈ ಸಮುದಾಯದ ನೂರಾರು ಮಹಿಳೆಯರು ಹಾಗೂ ಪುರುಷರು ಸಿದ್ದರಾಮಯ್ಯನವರನ್ನ ಬೆಂಬಲಿಸಲು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರುವುದಾಗಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ ತಿಳಿಸಿದರು. ಪಟ್ಟಣದ ಭೈರಾಪುರ ವೃತ್ತದಲ್ಲಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, ಸಿದ್ದರಾಮಯ್ಯನವರಿಗೆ ಏನೇ ತೊಂದರೆ ಬಂದರೂ ಅವರ ಬೆಂಬಲಕ್ಕೆ ನಾವಿದ್ದೇವೆ. ಜೆಡಿಎಸ್ ಹಾಗೂ ಬಿಜೆಪಿ ಸಿದ್ದರಾಮಯ್ಯನವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡ್ತಾ ಇದ್ದು ಅದ್ಯಾವುದೂ ಫಲಿಸುವುದಿಲ್ಲ. ಯಡಿಯೂರಪ್ಪನವರ ಹಾಗೂ ಕುಮಾರಸ್ವಾಮಿ ಅವರು ನೂರಾರು ಸೈಟ್ಗಳನ್ನು ಮಾಡಿದ್ದಾರೆ. ನಿಮ್ಮಲ್ಲೇ ತಪ್ಪುಗಳನ್ನು ಇಟ್ಕೊಂಡು ಭ್ರಷ್ಟಾಚಾರ ಮುಕ್ತ ಕಾನೂನುಬದ್ಧವಾಗಿ ಅಧಿಕಾರ ನಡೆಸ್ತಾ ಇರುವ ಸಿದ್ದರಾಮಯ್ಯರವರ ಮೇಲೆ ಸುಳ್ಳು ಆರೋಪ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ನೀಡಿರುವ 5 ಗ್ಯಾರಂಟಿಗಳನ್ನು ಕೇವಲ ಕಾಂಗ್ರೆಸ್ನವರು ಮಾತ್ರ ಪಡೆದುಕೊಳ್ತಿದ್ದಾರೆಯೇ, ಬಿಜೆಪಿ ಹಾಗೂ ಜೆಡಿಎಸ್ನವರು ಯಾರೂ ಪಡೆದುಕೊಳ್ತಾ ಇಲ್ವೇ ಅಂತ ಪ್ರಶ್ನಿಸಿದರು. ಏನೋ ಸಿದ್ದರಾಮಯ್ಯ ಸಾಹೇಬರವರ ಮೈಸೂರಿನಲ್ಲಿ ಜನ ಆಂದೋಲನ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಆಯೋಜಿಸಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಭೈರಾಪುರ ಗ್ರಾಮದ ಎಡಗೈ ಜನಾಂಗದ ಎಲ್ಲ ಮಹಿಳೆಯರು, ಅಕ್ಕ ತಂಗರು, ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಸುಮಾರು 106 ಜನರು ಒಂದೇ ಗ್ರಾಮದಿಂದ 106 ಜನರು ಮರೈನವರು ಮತ್ತು ಅವ್ರ ಮಕ್ಕಳು, ಗ್ರಾಮದ ಯಜಮಾನರುಗಳು, ಯುವಕರು ಎಲ್ಲರೂ ಸೇರಿ ಇವತ್ತು ನಾವು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನೇ ತೊಂದರೆ ಆದರೂ ಕೂಡ ನಾವೆಲ್ಲರೂ ಕೂಡ ಅವ್ರಿಗೆ ಅವ್ರ ಜೊತೇಲಿ ನಾವು ಹಿಂದೆ ಇರ್ತೀವಿ. ಅವರು ಅವ್ರಿಗೆ ಏನು ತೊಂದರೆ ಆಗಬಾರ್ದು. ಜೆ ಡಿ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಸಿದ್ದರಾಮಯ್ಯ ಸಾಹೇಬರವ್ರಿಗೆ ಏನೋ ಇಲ್ಲ ಸಲ್ಲದ ಅಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು 106 ಸೈಟ್ ಮಾಡ್ಕೊಂಡ್ರೆ ಅದು ಯಾರೂ ಕೇಳಿಲ್ಲ. ಕುಮಾರಸ್ವಾಮಿಯವರು 106 ಸೈಟ್ ಮಾಡ್ಕೊಂಡಿದ್ದಾರೆ, ಅದು ಯಾರೂ ಕೇಳಿಲ್ಲ. ಸಿದ್ದರಾಮಯ್ಯ ಸಾಹೇಬರವರು ಒಂದು ಸೈಟ್ ಮಾಡಿ ಒಂದು ಮನೆ ಮಾಡೋದಕ್ಕೋಸ್ಕರವಾಗಿ ಮಾಡ್ಕೊಂಡಿರೋದನ್ನು ಅದನ್ನೇ ತಪ್ಪು ಅಂತ ಭಾವಿಸಿ ಇವತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಅಪಾದನೆ ಹೊರಿಸ್ತಾ ಇದ್ದಾರೆ. ಯಾರೇ ಕೂಡ ಅವ್ರ ಮೇಲೆ ಏನೇ ಮಾಡಿದ್ರು ಕೂಡ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರು ಇರೋ ತನಕ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಇನ್ನು ಭೈರಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಿವಾಕರ್ ಮರಯ್ಯ ಮಾತನಾಡಿ, ಸಿದ್ದರಾಮಯ್ಯರವರ ಮೇಲೆ ವಿಪಕ್ಷಗಳು ಆಪಾದನೆ ಮಾಡಿರುವುದನ್ನು ಖಂಡಿಸಿ ಜನಾಂದೋಲನ ಕಾರ್ಯಕ್ರಮಕ್ಕೆ ವಾರ್ಡ್ ನಂಬರ್ 3ರಲ್ಲಿ ಸಾಮೂಹಿಕವಾಗಿ ಪ್ರತಿ ಮನೆಯಿಂದಲೂ ಒಗ್ಗಟ್ಟಿನಿಂದ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೇವೆ. ಜನಾಂದೋಲನ ಕಾರ್ಯಕ್ರಮದ ಮೂಲಕ ರಾಜ್ಯದ ಜನತೆಗೆ ಸಿದ್ದರಾಮಯ್ಯರವರ ಮೇಲೆ ತಪ್ಪು ಮಾಹಿತಿ ನೀಡ್ತಾ ಇರುವವರ ಬ್ರಹ್ಮಾಂಡ ಭ್ರಷ್ಟಾಚಾರ ತಿಳಿಸಲು ಹಾಗೂ ಸಿದ್ದರಾಮಯ್ಯನವರ ಸಾಧನೆಗಳನ್ನು ರಾಜ್ಯದ ಜನತೆಗೆ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇದ್ದು ಅದಕ್ಕಾಗಿ ನಾವೆಲ್ಲರೂ ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದೇವೆ ಎಂದರು. ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆಪಾದನೆ ಮಾಡಿರೋದನ್ನು ಖಂಡಿಸಿ ಜನಾಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಭೈರಾಪುರ ಗ್ರಾಮಸ್ಥರು ವಾರ್ಡ್ ನಂಬರ್ 3ರಲ್ಲಿ ಸಾಮೂಹಿಕವಾಗಿ ಪ್ರತಿ ಮನೆಗೂ ಇಬ್ಬಿಬ್ಬರು ಗಂಡ ಹೆಂಡತಿ ಮಕ್ಕಳು ಸಾಮೂಹಿಕವಾಗಿ ನಾವೆಲ್ಲ ವರ್ಣಕ್ಷೇತ್ರದ ಮತದಾರರಾಗಿ ಅವ್ರಿಗೆ ಕೈ ಬಲಪಡಿಸೋದಕ್ಕೆ ನಾವು ಒಗ್ಗಟ್ಟಿನಿಂದ ಬಸ್ ಮಾಡಿಕೊಂಡು ನಾವು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಎಲ್ಲ ಸಂದೇಶ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸಂದೇಶ ಹೋಗಬೇಕು. ಅವರಂಥ ದೀನ ದಲಿತರ ನಾಯಕರು ಇನ್ನು ಯಾವಾಗಲೂ ಸಿಗಲ್ಲ. ಅವ್ರಿಗೆ ನಾವು ಬಲಪಡಿಸೋದಕ್ಕೋಸ್ಕರ ನಾವು ಸಾಮೂಹಿಕವಾಗಿ ಹೋಗಿ ಅವ್ರ ಕೈ ಬಲಪಡಿಸೋದಕ್ಕೆ ಹೋಗ್ತಾ ಇದೀವಿ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯೆ ಪ್ರೇಮಾ ಮರಯ್ಯ, ಭೈರಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಿವಾಕರ್ ಮರಯ್ಯ ಸೇರಿದಂತೆ ಗ್ರಾಮದ ಯಜಮಾನರು ಹಾಗೂ ಮುಖಂಡರುಗಳು ಹಾಜರಿದ್ದರು.